ಈ ಭೀಕರ ಭೂ ಕುಸಿತದ ಹಿನ್ನೆಲೆಯಲ್ಲಿ ದೇವರನಾಡಲ್ಲಿ ದೇಗುಲಗಳೇ ಸರ್ವನಾಶವಾಗಿದ್ದಾರೆ. ಪ್ರಳಯಾರ್ಭಟಕ್ಕೆ ಶಿವ ದೇವಾಲಯ ಸಂಪೂರ್ಣವಾಗಿ ಧ್ವಂಸವಾಗಿದೆ. ತೋರಲ್ಮಲೈ ಗ್ರಾಮದಲ್ಲಿ ಕೊಚ್ಚಿ ಹೋಗಿದೆ ಶಿವ ದೇಗುಲ. ತೋರಲ್ಮಲೈನ ಹೃದಯ ಭಾಗದಲ್ಲಿದ್ದಂತಹ ದೇವಾಲಯ ಇದು ಶಿವನ ದೇವಾಲಯ. ಶಿವ ದೇವಾಲಯ ಧ್ವಂಸವಾಗಿ ಕುರುಹು ಮಾತ್ರ ಪತ್ತೆಯಾಗಿದೆ. ಈ ಮಹಾ ಭೂಕುಸಿತ ಮಳೆಯ ಹಿನ್ನೆಲೆಯಲ್ಲಿ ಆಗಿರುವಂಥದ್ದು ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ. ಇಲ್ಲಿ ಶಿವನ ದೇವಾಲಯವಿತ್ತು ಅನ್ನೋದಕ್ಕೆ ಒಂದು ಸಣ್ಣ ಕುರುಹು ಮಾತ್ರ ಇದೆ. ಉಳಿದಂತಹ ಎಲ್ಲ ಕೂಡ ಕೊಚ್ಚಿಕೊಂಡು ಹೋಗಿದೆ, ಸರ್ವನಾಶವಾಗಿದೆ. ದೇವರಿಗೂ ಕೂಡ ಜಲ ಸಂಕಷ್ಟ, ಭೂಕುಸಿತದ ಸಂಕಷ್ಟ, ಪ್ರವಾಹದ ಪರಿಣಾಮ ಎಲ್ಲವನ್ನ ನೋಡ್ತಾ ಇದ್ದೀವಿ. ಕೇರಳವನ್ನ ದೇವರ ನಾಡು ಅಂತ ಕರಿತೀವಿ. ಅತಿ ಹೆಚ್ಚಿನ ದೇವಾಲಯಗಳು ಇರುವಂಥದ್ದು, ಜೊತೆಗೆ ವಿಶ್ವ ಪ್ರಖ್ಯಾತವಾದಂತಹ ದೊಡ್ಡ ದೊಡ್ಡ ದೇವಸ್ಥಾನಗಳು ಕೂಡ ಕೇರಳದಲ್ಲಿದೆ. ದೇವಸ್ಥಾನ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗಿದೆ. ದೇವರನಾಡು ಕೇರಳದಲ್ಲಿ ಆದಂತಹ ಭೂಕುಸಿತದಿಂದ ಇಲ್ಲಿ ದೇವರಿಗೆ ರಕ್ಷಣೆ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಾನೀಗ ಅತ್ಯಂತ ಹೆಚ್ಚು ಹಾನಿಯಾಗಿರ್ತಕ್ಕಂಥ ಚೋರಲ್ಮಲೈ ಪ್ರದೇಶದಲ್ಲಿದ್ದೀನಿ. ಈ ಒಂದು ಪ್ರದೇಶದಲ್ಲಿ ಆಗಿಂದಲೂ ಕೂಡ ಸಾಕಷ್ಟು ಮನೆಗಳು ಕೊಚ್ಚಿ ಹೋಗಿರೋದ್ರನ್ನ ನಾವು ತೋರಿಸ್ತಾ ಇದ್ವಿ. ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಈ ಸಂದರ್ಭದಲ್ಲಿ ಇಲ್ಲಿದ್ದಂತಹ ಶಿವ ದೇವಸ್ಥಾನ ಇದೆ, ಸಂಪೂರ್ಣ ನಾಶ ಆಗಿರ್ತಕ್ಕಂಥದ್ದನ್ನ ನಾನಿಲ್ಲಿ ತೋರಿಸ್ತಾ ಹೋಗ್ತೀನಿ. ನೀವೀಗ ನೋಡ್ತಾ ಇರ್ತಕ್ಕಂಥ ಕಟ್ಟಡದ ಅವಶೇಷಗಳೇನಿವೆ ಅಂದ್ರೆ ಬೇಸ್ಮೆಂಟ್ ಏನಿದೆ ಅದಷ್ಟೇ ಕೂಡ ಉಳ್ಕೊಂಡಿರ್ತಕ್ಕಂಥದ್ದು, ಅದನ್ನು ನೀವು ಸ್ಪಷ್ಟವಾಗಿ ನೋಡ್ತಾ ಹೋಗ್ಬೋದು. ದೇವಸ್ಥಾನದ ಮುಂಭಾಗ ನಾವು ದೇವಸ್ಥಾನದ ಏನು ಗೋಪುರವನ್ನ ಇಡುವಂತ ಸ್ಥಳ ಏನಿದೆ, ಆ ಸ್ಥಳ ಪ್ರವೇಶ ದ್ವಾರ ಏನಿದೆ ಆ ದ್ವಾರ ಕಾಣ್ತಾ ಇದೆ. ಇಡೀ ಸಂಪೂರ್ಣವಾದಂತಹ ದೇವಸ್ಥಾನ ಯಾವುದೂ ಕೂಡ ಕಾಣ್ತಾ ಇಲ್ಲ. ದೇವಸ್ಥಾನದ ಪರಾಂಗಣದ ದೃಶ್ಯಾವಳಿಗಳನ್ನು ನೋಡ್ಬೋದು. ಅದೇ ರೀತಿಯಾಗಿ ಗರ್ಭಗುಡಿಯನ್ನು ಕೂಡ ನೀವು ನೋಡ್ಬೋದು. ಗರ್ಭಗುಡಿ ಇರುವಂತ ಜಾಗವೂ ಕೂಡ ಕಾಣಿಸ್ತಾ ಇದೆ. ಆ ಒಂದು ಬೇಸ್ಮೆಂಟ್ ಏನಿದೆ ಬೇಸ್ಮೆಂಟ್ ಅಷ್ಟೇ ಕೂಡ ಉಳ್ಕೊಂಡಿರ್ತಕ್ಕಂಥದ್ದು. ಇಡೀ ದೇವಸ್ಥಾನ ಸಂಪೂರ್ಣವಾಗಿ ನಾಶ ಆಗಿರ್ತಕ್ಕಂಥದ್ದನ್ನ ನೋಡ್ಬೋದು. ಇನ್ನು ಕೂಡ ಈ ಒಂದು ಪ್ರದೇಶದಲ್ಲಿ ಅಳಿದುಳಿದಿರ್ತಕ್ಕಂಥವ್ರು ಈ ಒಂದು ನೆರೆಗೆ ಅಂದ್ರೆ ಈ ಒಂದು ಭೂಕುಸಿತಕ್ಕೆ ಸಿಕ್ಕಿರ್ತಕ್ಕಂಥವ್ರು ಅಂತವ್ರನ್ನ ರಕ್ಷಣೆ ಮಾಡುವಂತ ಕೆಲಸಗಳು ಆಗ್ತಾನೆ ಇದೆ. ಅದರ ನಡುವೆಯೂ ಕೂಡ ಇಂಥ ಒಂದು ದುರಂತ ಸ್ಥಳಗಳನ್ನ ನಾವೀಗ ಇಲ್ಲಿ ಕಾಣಿಸ್ತಾ ಇರ್ತ ನೋಡ್ಬೋದಾಗಿರ್ತಕ್ಕಂಥದ್ದು. ಇದು ಈ ಒಂದು ಚೋರಲ್ಮಲೈ ಪ್ರದೇಶ ಏನಿದೆ ಆ ಪ್ರದೇಶದ ದೇವಸ್ಥಾನ, ಶಿವ ದೇವಸ್ಥಾನ. ಈ ಶಿವ ದೇವಸ್ಥಾನ ಸಂಪೂರ್ಣವಾಗಿ ಈ ಒಂದು ನದಿ ನೀರಿನಲ್ಲಿ ಕೊಚ್ಚಿ ಹೋಗಿರ್ತಕ್ಕಂಥದ್ದು, ಮಣ್ಣಿನಡಿ ಸಿಲುಕಿರ್ತಕ್ಕಂಥದ್ದು, ಇಡೀ ಕಟ್ಟಡ ನೀರಿನಲ್ಲಿ ಕೊಚ್ಚಿ ಹೋಗಿರ್ತಕ್ಕಂಥ ದುರಂತ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ರಿ. ಸುಮಾರು ಇದು ಬಹುಶಃ ಬಹಳ ದೊಡ್ಡ ದೇವಸ್ಥಾನ ಆಗಿರ್ತಕ್ಕಂಥದ್ದು. ಆ ಇಡೀ ದೇವಸ್ಥಾನ ಏನಿದೆ ಆ ದೇವಸ್ಥಾನವನ್ನ ಅಲ್ಲಿಂದ ಬಂದಂತ ನೀರೇನಿದೆ, ನೀರಿನ ಸಮೇತ ಬಂದಂತ ಮಣ್ಣೇನಿದೆ, ಬೆಟ್ಟದ ಮಣ್ಣು, ಅದು ಸಂಪೂರ್ಣ ಕೊಚ್ಚಿ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದನ್ನ ಗಮನಿಸಬಹುದು. ಇದರ ಹಿಂಭಾಗದಲ್ಲಿ ರಸ್ತೆ ಇದೆ. ರಸ್ತೆ ಇರೋದ ಕಾರಣಕ್ಕಾಗಿಯೇ ಕೂಡ ಒಂದಷ್ಟು ಇಲ್ಲಿ ಮತ್ತಷ್ಟು ಅನಾಹುತಗಳು ಅಂದ್ರೆ ಕಲ್ಲು ಗುಡ್ಡಗಳು ಈ ಕಡೆಗೆ ಬಂದಿಲ್ಲ. ಆದ್ರೆ ಕೆಸರು ರಾಡಿ ಅಂತೂ ಸಂಪೂರ್ಣವಾಗಿ ಬಂದಿರತಕ್ಕಂಥದ್ದು ರಸ್ತೆ ನೋಡಬಹುದು. ರಸ್ತೆ ಇದೆ ಇಲ್ಲಿ, ರಸ್ತೆಯೂ ಕೂಡ ರಸ್ತೆ ಮೇಲ್ಭಾಗದಲ್ಲಿ 4-5 ಅಡಿ ಮಣ್ಣು ತುಂಬಿಕೊಂಡಿರ್ತಕ್ಕಂಥ ದೃಶ್ಯಾವಳಿಗಳನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು. ಈ ಗ್ರಾಮದಲ್ಲಿ ಇದ್ದಂತ ಒಂದು ಚಾವಡಿ ಅಂದ್ರೆ ಬಹುಶಃ ಅಲ್ಲಿ ಯಾವ್ದಾದ್ರು ಕಾರ್ಯಕ್ರಮಗಳಿಗೆ ಮತ್ತೊಂದಕ್ಕೆ ಮಾಡಿರ್ತಕ್ಕಂಥ ಚಾವಡಿ ಏನಿದೆ, ಚಾವಡಿಯ ಒಂದಷ್ಟು ಅವಶೇಷಗಳು ಸದ್ಯಕ್ಕೆ ಕಾಣಿಸ್ತಾ ಇರ್ತಕ್ಕಂಥದ್ದನ್ನ ನೋಡಬಹುದು. ಮುಂದೆ ಕಾಣ್ತಾ ಇರ್ತಕ್ಕಂಥ ದೃಶ್ಯಾವಳಿ ಏನಿದೆ ಅದು ಈ ಗ್ರಾಮದಲ್ಲಿ ಇದ್ದಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಆ ಆರೋಗ್ಯ ಕೇಂದ್ರಕ್ಕೂ ಕೂಡ ಎಫೆಕ್ಟ್ ಆಗಿರ್ತಕ್ಕಂಥದ್ದು. ಅಲ್ಲೂ ಕೂಡ ಸದ್ಯಕ್ಕೆ ಯಾರು ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ. ಒಟ್ಟಾರೆಯಾಗಿ ಹೇಳೋದಾದ್ರೆ ಕೇರಳದಲ್ಲಿ ಅಂದ್ರೆ ದೇವರ ನಾಡು ಅಂತ ಕರೆಸ್ಕೊಳ್ಳುವಂತ ಕೇರಳದಲ್ಲಿ ಆಗಿರ್ತಕ್ಕಂಥ ಈ ಒಂದು ಮಹಾ ದುರಂತ ಏನಿದೆ, ದುರಂತಕ್ಕೆ ಸಾಕ್ಷಿಯಾಗಿ ಮತ್ತಷ್ಟು ನಿದರ್ಶನಗಳು ಸಿಗ್ತಾ ಇರ್ತಕ್ಕಂಥದ್ದು. ಇಡೀ ದೇವಸ್ಥಾನವೇ ಕೊಚ್ಚಿ ಹೋಗಿರ್ತಕ್ಕಂಥದ್ದು, ದೇವಸ್ಥಾನದ ಸುತ್ತಮುತ್ತ ಇದ್ದಂತ ಮನೆಗಳೆಲ್ಲವೂ ಕೂಡ ನದಿಗೆ ಆಹುತಿಯಾಗಿರ್ತಕ್ಕಂತಹ ಘೋರ ದುರಂತವನ್ನು ಇಲ್ಲಿ ನಾವು ನೋಡ್ತಾ ಹೋಗ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ಪುಟ್ರಾಜ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯನ್ ನೆಟ್ ಸುವರ್ಣ ನ್ಯೂಸ್ ಕೇರಳ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.